ಪಬ್ಲಿಕ್ ಟಿವಿಗೆ ಸ್ಪಂದನಾ ಕುಟುಂಬದ ಆಪ್ತೆ ಉಮಾ ಅವರು ಮಾತನಾಡಿದ್ರು. ಬಾಲ್ಯದಿಂದ ಸ್ಪಂದನಾ ಅವರನ್ನ ನೋಡಿದ್ದೆ, ಕಳೆದ 15 ದಿನಗಳ ಹಿಂದಷ್ಟೇ ಅವ್ರನ್ನ ಮೀಟ್ ಮಾಡಿ ಒಂದಷ್ಟು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ವಿ. ಈಗ ತಂದೆ ಶಿವರಾಮ್ ಅವ್ರನ್ನ ನೋಡಿದ್ರೆ ಅವ್ರು ಯಾರ ಜೊತೆಗೂ ಮಾತನಾಡೋ ಪರಿಸ್ಥಿತಿಯಲ್ಲಿಲ್ಲ. ಇನ್ನು ತಾಯಿ ಲತಾ ಅವರಂತೂ ಹಾಸಿಗೆ ಹಿಡಿದಿದ್ದಾರೆ ಮಗಳ ನಿಧನ ಸುದ್ದಿಯನ್ನ ಕೇಳಿ. ಮಗಳ ಸಾವಿನ ನೋವನ್ನ ನೀಗಿಸೋ ಶಕ್ತಿ ಭಗವಂತ ಆ ಕುಟುಂಬ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ ಅಂತ ಸ್ಪಂದನಾ ಅವರ ಆಪ್ತೆ ಉಮಾ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು. ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರ ಮನೆ ಪಕ್ಕ ಅಂದರೆ ಬಿ ಕೆ ಶಿವರಾಮ್ ಅವರ ಮನೆ ಒಡನಾಟ ಇದ್ದಂತಹ ಆಪ್ತರೊಬ್ಬರು ನನ್ನ ಜೊತೆ ಇದ್ದಾರೆ, ಉಮಾ ಅಂತ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸ್ಪಂದನ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರಿ, ಅವ್ರ ಕುಟುಂಬ ಆಪ್ತರು ಕೂಡ ನೀವು. ಚಿಕ್ಕ ವಯಸ್ಸಲ್ಲಿ ಅವರ ನೆನಪುಗಳನ್ನ ಮಾಡ್ಕೊಳ್ಳೋದಾದ್ರೆ ಮೇಡಮ್? ನಾನು ಯಾವ ರೀತಿ ಏನು ಹೇಳಬೇಕಂತನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸ್ಪಂದನನ ನಾವು ಸಣ್ಣ ಹುಡುಗಿಯಿಂದ ನೋಡಿದ್ವಿ, ಸ್ಕೂಲ್ ಡೇಸಿಂದ ಅಂದರೆ ಸಾಹೇಬರು ಇನ್ಸ್ಪೆಕ್ಟರ್ ಆದಾಗ್ಲಿಂದ, ಮತ್ತು ನಮ್ಮ ಅವರ ಅಜ್ಜಿ ತಾತ ಎಲ್ಲರೂ ನಮಗೆ, ಅವರ ಅತ್ತೆಂದಿರು ಎಲ್ಲ ನಮಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಂಗೆ. ಹಾಗಾಗಿ ನಮಗೆ ಯಾವ ಥರ ನಮ್ಮ ಸಾಹೇಬ್ರಿಗೆ ಮತ್ತು ನಮಗೆ ನಮ್ಮ ಮೇಡಮ್ಗೆ ಎಲ್ಲ ಎಂಥ ಕಷ್ಟ ಆಗ್ತಾಯಿದೆ ಅಂದರೆ, ಅವ್ರು ಯಾವತ್ತೂ ಮಗಳು ಈ ಥರ ಆಗ್ತಾಳೆ ಅಂತಲೂ ಅಂದ್ಕೊಂಡಿಲ್ಲ, ಕನಸಲ್ಲೂ ನೆನೆಸಿಲ್ಲ. ಆ ರೀತಿ ನಮ್ಮ ಸಾಹೇಬರು ಯಾರ ಹತ್ರ ಮಾತಾಡ್ತಾ ಇಲ್ಲ, ಮೇಡಮ್ಮು ಪಾಪ ಬೆಡ್ ಇದು ಹಾಸಿಗೆ ಹಿಡಿದಿದ್ದಾರೆ ನಮ್ಮ ಮೇಡಮ್. ಅದನ್ನು ಬರ್ಸೋಂಥ ಶಕ್ತಿ ಕೊಡಲಿ, ಮತ್ತು ಅವರು ಗಂಡ ಅವ್ರ ಯಜಮಾನ್ರಿಗೆ ಮಗನಿಗೆ ಅವ್ರಿಗೆ ಈ ಅವ್ರ ಇಡೀ ಫ್ಯಾಮ್ಲಿಗೆ, ಅವರು ನಮ್ಮ ಚಿನ್ನೇಗೌಡರು ಫ್ಯಾಮ್ಲಿ ಮತ್ತು ನಮ್ಮ ಶಿವರಾಮ್ ಸರ್ ಹರಿಪ್ರಸಾದ್ ಫ್ಯಾಮ್ಲಿಗೆ ಅವರು ಆ ಶಕ್ತಿ ಕಷ್ಟ ಈ ದುಃಖ ಇದನ್ನು ಬರ್ಸೋಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಸ್ಪಂದನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ರಿ, ಮದುವೆ ಆದಮೇಲೂ ನೋಡ್ತಿದ್ರಿ, ನಿಮ್ಮ ಜೊತೆ ಅವ್ರು ಯಾವ ರೀತಿ ಅವ್ರ ಜೊತೆ ನೀವು ಕಳೆದಂಥ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಸರ್ ಜೊತೆ ಅವರು ಆ ಥರ ನಡ್ಕೊಳ್ಳೋ ಅಂಥ ಹುಡುಗಿನೇ ಇಲ್ಲ. ಅವರೇ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಎಂಥ ತುಂಬ ಒಳ್ಳೆ ಮನಸ್ಸಿಗಿರೋರು. ಯಾಕಂದರೆ ಅವರು ಯಾವತ್ತೂ ನಮ್ಮ ಸಾಹೇಬರು ಆ ರೀತಿ ಕಲಿಸೇ ಇಲ್ಲ, ಅವ್ರಿಗೆ ಭೇದ ಭಾವನೇ ಇಲ್ಲ. ಅವ್ರ ಮಗ ಒಂದು ಸಣ್ಣ ಹುಡುಗ ಇದ್ರು ಈ ಎದುರುಗಡೆ ಶೀಟ್ ಮನೆಯಲ್ಲಿರೋವಂಥ ಹುಡುಗರು ಕರ್ಕೊಂಬಂದು ಬರ್ತಡೇಗಾಗಿರ್ಬೋದು ಫಸ್ಟ್ ಅವ್ರಿಗೆ ಅವ್ರಿಗೆ ಊಟ ಬಡಿಸಿ ಅಂತ ಹೇಳೋವಂಥ ಮಗ ಅವನು. ಅದರಿಂದ ಒಳ್ಳೆ ಸಂಸ್ಕಾರ ಕಲಿಸಿದ್ದಾರೆ ಮೊಮ್ಮಗನಿಗೂ ಆಗಿರ್ಬೋದು. ಅವರು ತಾತನಿಗೆ ಹೇಳ್ತಾರೆ, ತಾತ ನನ್ನ ಫ್ರೆಂಡ್ಸಿಗೆ ತೋಟಕ್ಕೆ ಕರ್ಕೊಂಡೋಗ್ಬೇಕು, ಇಂಥದ್ದೇ ಊಟ ಮಾಡಬೇಕು, ಬಿರಿಯಾನಿ ಮಾಡಿಸ್ಬೇಕು, ಅವ್ರಿಗೆ ಕೇಕ್ ತೊಗೊಂಡೋಗ್ಬೇಕು ಅಂತಂದರೆ ಎಲ್ಲ ಅವನಿಗೆ ಏನು ಮಾಡಬೇಕೋ ಎಲ್ಲ ನಮ್ಮ ಸಾಹೇಬರು ಶಿವರಾಮ್ ಸರ್ ಮಾಡಿಕೊಡ್ತಾಯಿದ್ರು. ಎಲ್ಲರೂ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಳಿಸಿರೋ ಅಂಥದ್ದು ಅಷ್ಟು ಹೇಳ್ಬೋದು. ಸ್ಪಂದನ ಅವ್ರನ್ನ ಕಡೆಯದಾಗಿ ಯಾವಾಗ ಭೇಟಿಯಾಗಿದ್ರಿ, ಯಾವಾಗ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿದ್ರಿ? ಸರ್ ಒಂದು 10-12 ದಿನದ ಹಿಂದೆ ಅವರು ಅಮ್ಮ ಮಗ ಯಾವುದೋ ಒಂದು ಫಂಕ್ಷನ್ಗೆ ಹೊರಟಿದ್ರು, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು. ನಾನು ತುಂಬ ಚೆನ್ನಾಗಿದೆ ಅಮ್ಮ ನಿನ್ನ ಸೀರೆ ಅಂತ ಹೇಳಿದೆ, ಮತ್ತು ಮಗ ನಿನ್ಗಿಂತ ಎತ್ತರ ಆಗಿದ್ದಾನೆ ಅಂತಂದ್ಬಿಟ್ಟು ಶೌರ್ಯ ನಾವು ಮಗುವಿಂದ ಅವನಿಗೂ ಎತ್ತಿ ಆಡಿಸಿರೋ ಅಂಥವ್ರು, ನಿನ್ಗಿಂತ ಎತ್ತರ ಆಗ್ಬಿಟ್ನಲ್ಲಮ್ಮ ಅಂದರೆ ಹೌದು ಆಂಟಿ ನೋಡಿ ಅಂತಂದ್ಬಿಟ್ಟು. ಅದಕ್ಕೆ ಏನು ಹೇಳಬೇಕು ಅನ್ನೋದೇ ನಮಗೆ ಭಾಳ ದುಃಖ ಆಗ್ತಾಯಿದೆಯಪ್ಪ. ನಮ್ಮ ಸಾಹೇಬ್ರಿಗೆ ಒಳ್ಳೇದಾಗಲಿ ಅಂತ ಮಗುಗೆ ಒಳ್ಳೆ, ಯಾರು ಅಮ್ಮ ಇದ್ದಷ್ಟು ಯಾರೂ ಇರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಆ ತಾಯಿ ಇದು ಪ್ರೀತಿ ಎಷ್ಟು ಚೆನ್ನಾಗಿದ್ರು, ಅವ್ರ ಮೂರು ಗಂಡ ಹೆಂಡತಿ ಆಗಿರ್ಬೋದು ಎಲ್ಲ ಅಷ್ಟು ಚೆನ್ನಾಗಿದ್ರು. ಇದಿಷ್ಟು ಅವರ ಕುಟುಂಬದ ಆಪ್ತರಾಗಿರುವಂಥ ಉಮಾ ಅವ್ರ ಮಾತು. ಚಿಕ್ಕ ವಯಸ್ಸಿಂದ ನಾನು ಸ್ಪಂದನ ನೋಡ್ಕೊಂಡು ಬಂದಿದ್ದೆ, ಕಳೆದ 15 ದಿವಸದಿಂದ ಅವ್ರನ್ನ ನೋಡಿದ್ದೆ. ಈ ರೀತಿ ಆಗುತ್ತೆ ಅಂತ ಯಾರೂ ಊಹಿಸ್ಕೊಂಡಿರಲಿಲ್ಲ. ಈ ರೀತಿ ಆಗಬಾರ್ದಾಗಿತ್ತು, ಈಗ ಏನೂ ಮಾಡೋಕೆ ಆಗದೇ ಇರುವಂತಹ ದುಃಖವನ್ನು ಅವರು ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು.